ಬಿಸಿಎಂಎಸ್ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಹಾಗೂ ಡೈರಿಯನ್ನು ಮಾಜಿ ಶಾಸಕ ಹಾಗೂ ಸಂಘದ ಅಧ್ಯಕ್ಷ ಕೊತ್ತೂರು ಜಿ ಮಂಜುನಾಥ್ ಅವರು ಬಿಡುಗಡೆ ಮಾಡಿದ್ದಾರೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಸಂಘದಲ್ಲಿನ ಷೇರು ನನ್ನ ಷೇರು ರಿನಿವಲ್ ಮಾಡಿಸಿದ್ದೇನೆ ಹಾಗೂ ನನ್ನ ಮಗನ ಷೇರು ಹೊಸದಾಗಿ ಕಟ್ಟಿಸಿದ್ದೇನೆ. ತಾಲೂಕಿನ ರೈತರು ಹೊಸದಾಗಿ ಷೇರು ಕಟ್ಟಲು ಆಸಕ್ತಿ ಇರುವವರು ಸಂಘದ ಕಚೇರಿ ವೇಳೆಯಲ್ಲಿ ಬಂದು ಷೇರು ಹಣ ಕಟ್ಟಿ ಸದಸ್ಯತ್ವ ಪಡೆದುಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. ಮೊದಲು ಷೇರು ಹಣ 1000 ರೂಪಾಯಿ ಇದ್ದು ಈಗ 500 ರೂಪಾಯಿಗಳಿಗೆ ಕಡಿತಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದು ಸ್ವಲ್ಪ ಹಳೆಯದಾಗಿದೆ, ಸ್ವಲ್ಪ ಅಲ್ಲಲ್ಲಿ ವೀಕ್ ಆಗಿದೆ ಬಿಲ್ಡಿಂಗು. ಅದರಿಂದ ಇದನ್ನು ಕೆಡವಿಸಿ ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋದಕ್ಕೆ ನಮಗೆ ಎಲ್ಲ ಅನುಮತಿಗಳು ನಮ್ಮ PWDಯಿಂದ ಸಿಕ್ಕಿದೆ. ಇವಾಗ ನಮ್ಮ DR ಅವರಿಗೆ ಅನುಮತಿಗೋಸ್ಕರ ಕಳಿಸೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಆಮೇಲೆ ಷೇರು ಇವತ್ತೇನು ನಮ್ಮ ಇಲ್ಲಿ ಷೇರ್ ಹೋಲ್ಡರ್ಸ್ ಇದ್ದಾರೆ, ಮೊದಲು 1000 ರೂಪಾಯಿ ಷೇರ್ ಇತ್ತು, ಇವಾಗ 500 ರೂಪಾಯಿ ಅನೌನ್ಸ್ ಮಾಡಿದ್ದೀವಿ. ಎಲ್ಲ ಹಳೆ ಷೇರ್ದಾರ್ ಯಾರ್ಯಾರು ಇದ್ದಾರೋ ಅವರು 500 ರೂಪಾಯಿ, ಆಮೇಲೆ ಫೀಸ್ ಇರುತ್ತೆ, ಅದು ಸಂಸ್ಥೆ ಇದ್ರದ್ದೆಲ್ಲ ಒಂದು 200-300 ರೂಪಾಯಿ ಫೀಸ್ ಇರುತ್ತೆ, ಅದನ್ನು ಕಟ್ಬಿಟ್ಟು 1800 ರೂಪಾಯಿ ಆಗುತ್ತೆ ಟೋಟಲು. ಹಳೆ ಷೇರ್ದಾರರು 800 ರೂಪಾಯಿ ಕೊಟ್ಟು ರಿನಿವಲ್ ಮಾಡ್ಕೋಬೇಕು, ಹೊಸ ಷೇರುದಾರರು 1800 ರೂಪಾಯಿ ಕೊಟ್ಟು ರಿನಿವಲ್ ಮಾಡ್ಕೋಬೇಕು ಅನ್ನೋದಿದೆ. ಇವತ್ತು ನನ್ನ ಷೇರನ್ನು ನಾನು ರಿನಿವಲ್ ಮಾಡ್ಕೊಂಡಿದ್ದೀನಿ, ಪ್ಲಸ್ ಹೊಸ ಷೇರಲ್ಲಿ ನನ್ನ ಮಗಂದು ಷೇರನ್ನು ಹೊಸದಾಗಿ ನನ್ನ ಮಗಂದು ಷೇರು ಕಟ್ಟಿದ್ದೀನಿ. ಇವತ್ತು ಅದೇ ರೀತಿ ಎಲ್ಲ ಮಾಡ್ಕೋಬೇಕು ಅಂತ ಸಭೆಯಲ್ಲೆಲ್ಲ ತೀರ್ಮಾನಗಳಾಗಿದೆ. ಷೇರ್ ಅಪ್ಲಿಕೇಶನ್ಸು ಬಂದಿದೆ, ಷೇರ್ ಅಪ್ಲಿಕೇಶನ್ಸು ಮಾಡಿದ್ದೀವಿಲ್ಲ, ಎಲ್ಲವನ್ನು ತೊಗೊಂಡಿದ್ದೀವಿ, ಇಷ್ಟು ಮಾತ್ರ ಆಗಿದೆ ಇವತ್ತು. ಆಮೇಲೆ ನಾವು ಇವಾಗ ಜೈ ಕಿಸಾನು ಗೊಬ್ಬರದ್ದು ಸ್ವಲ್ಪ ಕೊರತೆ ಆಗ್ತಾ ಇದೆ ನಮಗೆ, ಅದರಿಂದ ಜೈ ಕಿಸಾನು ಇದೆಲ್ಲವನ್ನು ನಾವು ಪರ್ಮಿಷನ್ ತೊಗೊಂಡಿದ್ದೀವಿ. ಇನ್ನೂ 1-2 ತಿಂಗಳ ಒಳಗಡೆ ಎಲ್ಲ ಗೊಬ್ಬರ ಯಾವುದೇ ರೀತಿಯಲ್ಲಿ ಯಾವುದೇ ಗೊಬ್ಬರ ಯಾವುದೇ ಪೆಸ್ಟಿಸೈಡ್ಸು ಯಾವುದೇ ಅಗ್ರಿಕಲ್ಚರ್ ಸಂಬಂಧಪಟ್ಟಿದ್ದು ಯಾವುದೇ ಆಗಲಿ ನಮ್ಮ ಹತ್ರ ಲೇಟ್ ಆಗೋದಿಲ್ಲ, ಮುಂದಕ್ಕೆಲ್ಲ ಸಿಗ್ತವೆ. ಅದಕ್ಕೆಲ್ಲ ಇವತ್ತು ಅನುಮೋದನೆ ತೊಗೊಂಡಿದ್ದೀವಿ ಸಭೆಯಲ್ಲಿ, ಅನುಮೋದನೆ ತಗೊಂಡು ಮುಂದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀವಿ.